ಇವತ್ತು ಹಿಜಾಬ್ ಎಲ್ಲೋ ಒಂದು ಕಡೆ ಮೂಲೆ ಗುಟ್ಕೊಂಡಿರೋದು ಇಡೀ ರಾಷ್ಟ್ರವ್ಯಾಪ್ತಿ ಶುರುವಾಗಿದೆ. ಇದನ್ನು ಮೊದಲು ನಾನು ಖಂಡಿಸಬೇಕಾಗ್ತೈತೆ. ಆಮೇಲೆ ಯಾರು ಇದಕ್ಕೆ ಎಲ್ಲರೂ ಇಲ್ಲ. ಈಗ ಉದಾಹರಣೆಗೆ ನಮ್ಮದೇ ಇಲ್ಲಿ ಎಂಪ್ರೆಸ್ ಗರ್ಲ್ಸ್ ಹೈಸ್ಕೂಲು ಜೂನಿಯರ್ ಕಾಲೇಜ್ ಎರಡರಲ್ಲಿ ನೋಡಿದರೆ ಸಾವಿರಗಟ್ಟಲೆ ಮುಸಲ್ಮಾನ್ ಹುಡುಗಿಯರವರು ಅಲ್ಲಿದ್ದರು. ಒಂದು 20-30 ಜನ ನಾನು ನಿಮ್ಮ ಮಾಧ್ಯಮದ ಮುಖಾಂತರನೇ ನೋಡಿದೆ. ನೋಡಿಬಿಟ್ಟು ಅಂತರನ್ನ ಯಾಕೆ ಪೊಲೀಸರು ಇಲ್ಲಿವರೆಗೂ ಈಚೆ ಬಿಟ್ಟರು ಅಂತ. ಎಸ್ ಎಸ್ ಬಿ ಐ ಬಿ ಇದೆ, ಇಂಟೆಲಿಜೆನ್ಸ್ ಇದೆ. ಯಾರವರೇ ಈ ಸಮಾಜನ ಕೆಟ್ಟದಾಗಿ ಬಿಹೇವ್ ಮಾಡ್ತಕ್ಕಂಥದ್ದಕ್ಕೆ ತಯಾರು ಮಾಡೋರಲ್ಲ ಅಂಥ ಹೆಣ್ಮಕ್ಳುಗಳನ್ನ ಅಂತರನ್ನ ಇವ್ರನ್ನ ಇಬ್ಬರನ್ನ ಹಿಡ್ಕೊಂಡು ಒಳಗೆ ಹಾಕಿದರೆ ಏನೂ ಆಗ್ತಿರಲ್ಲ. ಇದು ಪ್ರಜಾಪ್ರಭುತ್ವ. ಯಾಕೆಂದರೆ ಇವತ್ತಲೇ ಕೋರ್ಟು ಹೈಕೋರ್ಟು ಇಬ್ಬರಿಗೂ ಏನು ನೀವು ವಸ್ತ್ರನೂ ತರಬಾರ್ರಿ, ನೀವು ಶಾಲು ತರಬಾರ್ರಿ, ನೀವು ಬುರ್ಕಾ ಹಿಜಾಬ್ನೂ ಹಾಕಬಾರಿ ಅಂತ ಹೇಳಿದೆ. ನಾನು ಹೈಕೋರ್ಟು ಒಂದು ವರ್ಡಿಗೆ ಕೊಡೋತಕ್ಕನ ನೀವು ಯಾರು ಆ ತಂಟೆ ತಕರಾರಿಗೆ ಹೋಗಬಾರಿ ಅಂತ ಇಷ್ಟಿದ್ದರೂ ನಾವು ಆ ಪ್ರಕಾರ ಅವರು ಇವತ್ತು ಎದ್ದವ್ರೆ ಅದನ್ನು ನೋಡ್ರೆ ಅದು ಎಂತೆಂಥ ಮಾತು ಮಾತಾಡೋದು. 100-1000 ಇಬ್ಬರು 3 ಅವರೇ ಸರ್ಕಾರ ಇದನ್ನು ಬಿಡಬಾರ್ದಾಗಿತ್ತು ಇಷ್ಟೊತ್ತಿಗೆ. ನಾನು ಇದನ್ನೆಲ್ಲ ನೋಡಿದರೆ ಯಾರು ಹೆಂಗೆ ಮಾತಾಡ್ತಾರೆ ಅಂತ ನೋಡಿದ್ದೀನಿ. ಯಾರೋ ಜಮೀರ್ ಹೆಂಗೆ ಮಾತಾಡ್ತಾನೆ, ಜಮೀರ್ ಮಾತಾಡೋದಕ್ಕೆ ಹಕ್ಕೇನು? ಅವನಿಗೆ ಬೇಕಾಗಿರೋದು ಶಾಂತಿ ಬೇಕಾಗಿಲ್ಲ. ಯಾವುದೇ ಒಂದು ಊರು ಕೇರಿ ಪಟ್ಟಣದೊಳಗೆ ಕಾರ್ಪೊರೇಷನ್ ಒಳಗೆ ಶಾಂತಿ ಬೇಕಾಗಿಲ್ಲ ಅವನಿಗೆ. ಅವನಿಗೆ ಬೇಕಾಗಿ ಹೈಕ್ತಾರೆ ಘಟನೆ. ಅವನದೇ ಥರ ಯಾಕೆ ಬೇರೆ ಯಾಕೆ ಮಾತಾಡ್ತಿಲ್ಲ? ನಮ್ಮ ಕಣ್ಮುಂದಿದೆ ನಿದರ್ಶನಗಳು. ಅವನು ಯಾವುದೇ ಒಂದು ಧರ್ಮ, ಅದು ಶಾಲಾ ಕಾಲೇಜುಗಳಿಗೆಲ್ಲ ಯಾವುದೇ ಒಂದು ಧರ್ಮ ಇದ್ದರೆ, ನಮ್ಮ ಧರ್ಮ ಇದ್ದರೆ, ನಮ್ಮದು ವೀರಶೈವ ಧರ್ಮ ಇದ್ದರೆ, ನಮ್ಮದೇನಿದ್ರು ನಮ್ಮ ಮನೆಯೊಳಗೆ ಆಚರಣೆ ವಿಚಾರಗೆ ಅದನ್ನು ತಗೊಂಬಂದು ನಡುಬೀದಿ ಒಳಗೆ ಶಾಲಾ ಕಾಲೇಜಿಗೆ ತಂದರೆ ಏನು ಗತಿಯಾಗುತ್ತೆ? ನಾನು ಅದನ್ನು ಖಂಡಿಸ್ತೀನಿ. ಮೇಲಾಗಿ ಇವತ್ತು ಏನು ಈ ಹಿಜಾಬ್ ನಡೀತಾ ಇದೆ, ಸರ್ಕಾರ ಕೂಡಲೇ ಕ್ರಮ ತಗೋಬೇಕು, ಆ್ಯಕ್ಷನ್ ಮಾಡಬೇಕು, ಅರೆಸ್ಟ್ ಮಾಡಬೇಕು, ಒಳಗೆ ಹಾಕ್ಬೇಕು. ಯಾಕೆಂದರೆ ಕೋರ್ಟ್ ಹೇಳಿದ್ರಲ್ರಿ, ಕೋರ್ಟ್ಗೆ ಅವ್ರು ಬೆಲೆ ಕೊಡಲ್ಲ ಅಂದಮೇಲೆ ನಾವು ಸರ್ಕಾರ ಏನು ಮಾಡಬೇಕು? ಅದಕ್ಕೆ ಆ್ಯಕ್ಷನ್ ತಗೋಬೇಕಾಗಿತ್ತು. ನಾಚಿಕೆ ಆಗುತ್ತೆ ನಮಗೆ. ಇವತ್ತು ಒಂದು ಉದಾಹರಣೆಗೆ ಪೊಲೀಸರಿಗೆ, ಪೊಲೀಸರಿಗೆ ಹೇಳಿದ್ರಿ, ಇದು ಯಾವುದು ಬೆಂಗಳೂರಿನೊಳಗೆ ದೇವಸ್ಥಾನಗಳಿಗೆ ಗಂಟೆ ಬಿಡ ಇದು ಮಾಡಬೇಡ ಅಂತ ಯಾವುದನ್ನು ಕೋರ್ಟ್ ಹೇಳಿತ್ತು, ಜನ ಹೇಳಿದರು, ಹಂಗೆ ಆ್ಯಕ್ಷನ್ ತಗೊಂತಾವ್ರೆ. ಈಗ ನಮ್ಮೂರೊಳಗೆ 40 ಡಿಸೇಬಲ್ಗಿಂತ ಜಾಸ್ತಿ ಕೂಗ್ತಾರೆ, ಪ್ರೇಯರ್ ಮಾಡ್ತೀವಿ ಅಂತಾರೆ. ಎಷ್ಟು ಓನು ಬಿಟ್ಟರೆ ಯಾರು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಯಾರು ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಪೊಲೀಸರು ಅದಕ್ಕೂ ತಗೋಬೇಕಲ್ಲ. ಹಾಗೆ ಇವತ್ತು ಹಿಜಾಬ್ಗೆ ಹೇಳ್ದ ಕೇಳ್ದ ಆ್ಯಕ್ಷನ್ ತಗೋಬೇಕಾಗತ್ತೆ. ಇಲ್ಲರಿ ಇನ್ನು ಕೆಲವೇ ವರ್ಷದೊಳಗೆ ಸಾಹೇಬ ಎಲ್ಲ ತಿಳ್ಕೊಳ್ಳಿ, ನೀವಿನ್ನು ಯಂಗ್ ಏಜ್ಗಳು ನಾವೇನೋ ಹೊರಟ, ಆದರೆ ಇನ್ನು ಕೆಲವೇ ವರ್ಷದೊಳಗಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದ್ದನ್ನ ನೋಡಿದರೆ ಇವತ್ತು ಹಿಂದೂಗಳು ಉಳ್ಕೊಳ್ತಕ್ಕಂಥದ್ದಕ್ಕೆ ಹೋರಾಟ ಮಾಡಬೇಕಾಗ್ತೈತೆ. ಇವತ್ತಿಂದ ಎಲ್ಲ ಹಿಂದೂಗಳು ಉಳಿಬೇಕು ಅಂದರೆ ನಾವು ಹೋರಾಟ ಮಾಡಬೇಕಾಗ್ತೈತೆ. ಯಾಕೆಂದರೆ ಇವತ್ತು ದೇಶ ವಿಭಜನೆ ಆದಾಗ 3,30,00,000 ಇದ್ದರು ಮುಸಲ್ಮಾನರು, ಇವತ್ತು 30 ಆಗ್ಯವ್ರೆ. ಇದಕ್ಕೆ ಸಮಾನವಾಗಿರ್ತಕ್ಕಂಥ ಕಾನೂನು ಬರಬೇಕು, ಅದನ್ನು ತಂದಿಲ್ಲ. ಮೋದಿಯವರು ನಾನು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಮುಖಾಂತರ, ತತ್ಕ್ಷಣ ಈ ಪಾರ್ಲಿಮೆಂಟ್ನೊಳಗೇನೆ ಮೊದಲು ಸಮಾನವಾಗಿರ್ತಕ್ಕಂಥ ಒಂದು ಕಾನೂನು ತಾಂಬಾರಪ್ಪ, ದೇಶ ಉಳಿಸಿ ಅಂತ ಹೇಳಿ.